ಸೂಡಿಬಂಡೆ ತಾಲೂಕು ಕೇಂದ್ರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ರಾಷ್ಟ್ರೀಯ ಹೆದ್ದಾರಿ 7ಕ್ಕೆ ರಾಷ್ಟ್ರೀಯ ಹೆದ್ದಾರಿ 94ಕ್ಕೆ ಸಂಪರ್ಕ ಕಲ್ಪಿಸುವ ಏಕೈಕ ಗುಡಿಬಂಡೆ ಕೆರೆಕಟ್ಟೆ ರಸ್ತೆ ಕಾಮಗಾರಿಯು ಹಲವು ತಿಂಗಳುಗಳಿಂದಲೂ ಆಮೇಗತಿಯಲ್ಲಿ ಸಾಕಿದೆ. ಇದರಿಂದಾಗಿ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗಿದೆ. ಗುಡಿಬಂಡೆ ಲೋಕೋಪಯೋಗಿ ಉಪವಿಭಾಗ ಇಲಾಖೆ ವ್ಯಾಪ್ತಿಯ ಗುಡಿಬಂಡೆ ಅಮಾನಿ ಭೈರಸಾಗರ್ ಕೆರೆಕಟ್ಟೆಯ ಸುಮಾರು 1 ಕಿಲೋಮೀಟರ್ ರಸ್ತೆ ಇದಾಗಿದೆ. ಕೆರೆಗೆ ತಡೆಗೋಡೆ ನಿರ್ಮಾಣ ಮತ್ತು ರಸ್ತೆ ಅಭಿವೃದ್ಧಿ ಸೇರಿ ಎರಡು ಕಾಮಗಾರಿಗಳಿಂದ ಒಟ್ಟು 1.94 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆಯಾಗಿ 4 ತಿಂಗಳ ಹಿಂದಷ್ಟೇ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಕಾಮಗಾರಿ ಪ್ರಾರಂಭ ಮಾಡಿದ ಕೆಲವೇ ದಿನಗಳಲ್ಲಿ ಕೊರೋನಾ ಲಾಕ್ಡೌನ್ ನಿಂದಾಗಿ ಕಾಮಗಾರಿ ಸ್ಥಗಿತಗೊಂಡಿತ್ತು. ಆದರೆ ಇದೀಗ ಕಾಮಗಾರಿ ಪ್ರಾರಂಭಿಸಲು ಸರ್ಕಾರ ಅನುಮತಿ ನೀಡಿದ್ದರೂ ಸಹ ಇನ್ನೂ ಕೂಡ ಕೆಲಸ ಪ್ರಾರಂಭಿಸಿಲ್ಲ. ಜಲ್ಲಿ ಕಲ್ಲುಗಳು ಮೇಲೆದ್ದಿವೆ. 4 ತಿಂಗಳ ಹಿಂದೆ ಕಾಮಗಾರಿ ಪ್ರಾರಂಭ ಮಾಡಿ ಇದ್ದ ರಸ್ತೆಯನ್ನ ಜೆಸಿಬಿ ಮೂಲಕ ಕಿತ್ತು ಹಾಕಿದ್ದಾರೆ. ಈಗ ಈ ರಸ್ತೆಯು ಹಳ್ಳಕೊಳ್ಳದಿಂದ ಬಿದ್ದಿದ್ದ ರಸ್ತೆಯಲ್ಲಿ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ. ರಸ್ತೆಯನ್ನ ಮೆಟ್ಲಿಂಗ್ ಕಾಮಗಾರಿಯನ್ನ ಪ್ರಾರಂಭಿಸಿದ ಹಿನ್ನೆಲೆ ಜಲ್ಲಿ ಕಲ್ಲು ಮೇಲೆದ್ದು ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ. ಗುಡಿಬಂಡೆ ನಿವಾಸಿ ಗುಡಿಬಂಡೆ ಕೆರೆಕಟ್ಟೆ ರಸ್ತೆ ಕಾಮಗಾರಿಯು ಸ್ಥಗಿತಗೊಂಡಿರುವುದರಿಂದ ರಸ್ತೆಯು ಹಳ್ಳಕೊಳ್ಳದಿಂದ ಬಿದ್ದಿದ್ದ ಜಲ್ಲಿ ಕಲ್ಲುಗಳು ಮೇಲೆದ್ದು ಧೂಳಿನಿಂದ ಕೂಡಿರುವ ರಸ್ತೆಯಲ್ಲಿ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ನಾನು ಇದೇ ದಾರಿಯಲ್ಲಿ ದಿನ ಓಡಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಇಲ್ಲೇ ಕ್ರೆಷರಲ್ಲಿ ಕೆಲಸ ಮಾಡೋದು. ದಿನ ಬೆಳಿಗ್ಗೆ ಈ ಟೈಮ್ 8 ಗಂಟೆಗೆ ಹೋಗಿದ್ದೀನಿ, ಈ ಸಾಯಂಕಾಲ ಒಂದು 8 ಗಂಟೆಗೆ ಬರ್ತೀನಿ. ಈ ರೋಡ್ ಇದಾಗಿ ಸುಮಾರು 2 ತಿಂಗಳಾಯಿತು. ಯಾವುದೇ ರೀತಿಯಾದ ಶಾಸಕರ ಗುದ್ದಲಿ ಪೂಜೆ ಸಹ ಮಾಡಿ ಹೋಗಿದ್ದಾರೆ, ಬಟ್ ಇದುವರೆಗೂ ನಮಗೆ ಯಾವುದೇ ಒಂದು ಇದನ್ನು ಕ್ಲಿಯರೆನ್ಸ್ ಅನ್ನೋದು ರೋಡ್ಗೆ ಸಿಕ್ಕಿಲ್ಲ. ನಮಗೆ ಆದಷ್ಟು ನಮಗೆ ಈ ರೋಡ್ ಬೇಗ ನಮಗೆ ಕ್ಲಿಯರೆನ್ಸ್ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ನಾನೇ 2-3 ಸತಿ ಅಲ್ಲಿ ಬೀಳೋ ಚಾನ್ಸ್ ಜಾಸ್ತಿ ಆಗಿತ್ತು. ಆಪೋಸಿಟ್ ಗಾಡಿ ಬಂದಾಗ ಕಲ್ಲು ಇಳ್ಳು ಎಲ್ಲ ಬಂದು ಮೇಲೆ ಬೀಳ್ತಾ ಇರ್ತವೆ ವೆಹಿಕಲ್ಸಲ್ಲಿ. ಇವಾಗ 4-ವೀಲರ್ಸು ಅಥವಾ ಹೋಗೋದು ಗಾಡಿಗಳೆಲ್ಲ ಅದ್ರ ಕಲ್ಲು ಬಂದು ಮೊನ್ನೆ ಎಲ್ಲ ನಮಗೆ ಈ ಸೈಡಲ್ಲೆಲ್ಲ ಟ್ಯಾಂಕಿಗೆ ಬಂದು ಬಿದ್ದಿತ್ತು. ತುಂಬ ತೊಂದರೆ ಆಗಿದೆ. ಆದಷ್ಟು ಬೇಗ ಈ ರೋಡನ್ನು ನಮಗೆ ಸರಿಪಡಿಸ್ಕೊಳ್ಬೇಕಂತಿದೆ ಸರ್. ಕಾಮಗಾರಿ ಇದು ಕೊರೋನಾ ಲಾಕ್ಡೌನು ಮುಂಚೆನೇ ಕಿತ್ತಾಕಿದ್ರು. ಆವತ್ತಿಂದ ಇವತ್ತಂಗೆ ಯಾವುದೇ ಕಾಮಗಾರಿನೂ ಮಾಡ್ತಾ ಇಲ್ಲ. ಅದೇನು ಅಂತ ಅಧಿಕಾರಿಗಳಿಗೆ ಗೊತ್ತಾಗಬೇಕಾಗಿದೆ. ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.